ಆ್ಯಕ್ಚುಲಿ ಅದೇ ನಾನು ಹೇಳ್ತಾ ಇರ್ತೀನಿ ಎಲ್ಲ ಕಡೆ. ಸೊ ಎಲ್ಲ ಹೇಳ್ತಾರೆ ಮೇಘನಾ ಇಸ್ ಅ ಸ್ಟ್ರಾಂಗ್ ವುಮೆನ್ ಅಂತ, ನಾನು ಹೇಳ್ತೀನಿ ಅವಳು ಸೂಪರ್ ವುಮೆನ್ ಅಂತ. ಯಾಕೆಂದರೆ ಒಂದು ಮಗು, ಒಬ್ರು ತಾಯಿ ಆದಮೇಲೆ, ಒಂದು ಚಿಕ್ಕ ಮಗು ತಾಯಿ ಇದ್ಮೇಲೆ ಬಂದು ಆ್ಯಕ್ಟಿಂಗ್ ಮಾಡೋದು, ಮಗುನ ನೋಡ್ಕೊಳ್ಳೋದು, ಅಂದರೆ ಆ ಮಗುಗೂ ಅಷ್ಟೇ, ಅಂದರೆ ಇನ್ನು ಸಣ್ಣವನು ಅವನಿಗೆ. ಸೊ ಅವಳೇ ತಿನ್ನಿಸ್ಬೇಕು, ಅವಳೇ ನೋಡ್ಕೊಬೇಕು, ಪ್ಲಸ್ ನಮ್ಮ ಸಿನಿಮಾ ಪ್ರಮೋಷನ್ಸ್ಗಾಗಲಿ, ಓಡಾಟದಗಳಾಗಲಿ, ಆ್ಯಂಡ್ ಶೀ ಈಸ್ ಮ್ಯಾನೇಜಿಂಗ್ ಇಟ್ ರಿಯಲಿ ವೆಲ್. ಅಂದರೆ ಅವಳು ಏನು ಮಾಡಬೇಕು ಅದು ಮುಗಿಸ್ಕೊಂಡು ಬರ್ತಾಯಿದ್ದು. ಆ್ಯಂಡ್ ನಾನು ಅವಳಿಗೆ ಫಸ್ಟ್ ಹೋಗಿ ಕೇಳಿದ್ದೆ, ನೀನು ಯೋಚನೆ ಮಾಡಿ ಹೇಳು, ನಿನ್ನ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ತೀವಿ. ಅಂದರೆ ನಾನು ಇದೇ ಟೈಮ್ ಫಿಕ್ಸ್ ಮಾಡಿ ಹಿಂಗೆ ಬಾ ಅಂತ ಹೇಳೋದು ನಾನು ಮಾಡೋಕ್ಕೆ ಹೋಗಲ್ಲ, ಬಟ್ ನಿನ್ನ ಪ್ರಕಾರ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ ಸ್ಕೆಡ್ಯೂಲು, ನಿನ್ನ ಕಂಫರ್ಟಲ್ಲಿ ಬಾ. ಯಾಕೆಂದರೆ ರಾಯನ್ ಬೇರೆಯವನಲ್ಲ, ಅಂದರೆ ನನಗೆ ನನ್ನ ಮಗ ವೇದ್ ಬೇರೆ ಅಲ್ಲ, ರಾಯನ್ ಬೇರೆ ಅಲ್ಲ. ಸೊ ಹಾಗಾಗಿ ಅದನ್ನು ನಾವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಅದಾಯಿತು, ಅವ್ನು ರಾಯನ್ ಸೆಟ್ಗೂ ಬಂದಿದ್ದಾನೆ, ಸೆಟ್ಟಲ್ಲಿ ನಾವೆಲ್ಲ ಆಟಾಡಿಸ್ಕೊಂಡಿದ್ದೀವಿ ಅವನ್ನ. ಸೊ ಆ ರೀತಿಯಲ್ಲಿ ಜೊತೆಗೆ ಸಿನಿಮಾ ಆಯಿತು. ಆ್ಯಂಡ್ ಅದನ್ನು ಮ್ಯಾನೇಜ್ ಮಾಡಿದ್ದು ಕಂಪ್ಲೀಟ್ಲಿ ಮೇಘ್ನ, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹರ್. ಆ್ಯಂಡ್ ನಮ್ಮ ಕೈಲಿ, ಇನ್ಫ್ಯಾಕ್ಟ್ ನನ್ನ ಕೈಲಿ ಆಗೋದೇ ಇಲ್ಲ, ನಾನು ನನ್ನ ಹೆಂಡತಿಗೆ ಹೇಳ್ತಾ ಇರ್ತೀನಿ, ಮನೆಯಿಂದ ಬೆಳಗ್ಗೆ ಬಾಯಿ ವೇದು ಅಂತ ತಪ್ಕೊಂಡು ಹೊರಟುಬಿಟ್ರೆ ರಾತ್ರಿ ಬಂದುಬಿಟ್ಟು ಊಟ ಆಯ್ತಾ ಏನಾಯ್ತು ಅಷ್ಟೇ ಕೇಳೋದು ಅಷ್ಟೇ ಹೊರತು, ಒಂದ್ಸಲ ಅದೂ ಆಗಲ್ಲ ನಮ್ಮ ಮನೆಯಲ್ಲಿ. ಅಂಥದ್ರಲ್ಲಿ ವರ್ಕಿಂಗ್ ವುಮೆನ್ಗೆಲ್ಲ, ಆ್ಯಕ್ಚುಲಿ ಎಲ್ಲ ವರ್ಕಿಂಗ್ ವುಮೆನ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂದರೆ ಅವ್ರ ತಾಯಿ ಆಗಿರೋದು ಫುಲ್ ಟೈಮ್ ಜಾಬು, ಅದನ್ನೂ ಮಾಡ್ತಾರೆ ಪ್ಲಸ್ ಕೆಲಸನೂ ಮಾಡ್ತಾರೆ. ನಮ್ಮ ಗಂಡಸ್ರಿಗೆ ಕೇಳಾಗಲ್ಲ ಅದೆಲ್ಲ.